हे भवानी माता, हे भवानी माता, हे भवानी माता, हे भवानी माता, जगत जननी जय जगदम्बे, जगत जननी जय जगदम्बे, जय दुर्गी जगन्नाथे, हे भवानी माता, हे भवानी माता, हे भवानी माता, हे भवानी माता। ಮಣಿ ಚಂದ್ರ ಬಿಂಬ ಬದಲಾದ ಬಿಂದು ಗಡ ಗಡ ಗುಡುಗುಡು ಪ್ರಳಯ ಪ್ರವಾಹಿನಿ ಸುರದಾ
जगदाचारिणी जय जगदम्बे जय दुर्गी जगन्माता हे भवानी माता हे भवानी ಏನಮ್ಮ ಗಂಗಾ ಇನ್ನು ದೇವಿಯ ಪೂಜೆ ಮುಗಿದಿಲ್ಲವೇ? ಮುಗೀತು ಮಾಮ, ಅಮ್ಮನ ಪೂಜೆ ಮುಗೀತು. ಯಾಕ ಹೊಟ್ಟೆ ಸ್ಥಿತೇನು? ಹಾ ಇಲ್ಲ, ಇರಲಿ ಗಂಗಾ. ಆ ದುರ್ಗಾ ದೇವಿ ಹತ್ರ ಏನಂತ ವರವನ್ನು ಬೇಡಿಕೊಂಡೆಯಮ್ಮ? ಇನ್ನೇನು ಕೇಳ್ಕೊಳ್ಳಿ ಮಾವ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಸತ್ರು ಕೂಡ, ಸಹೋದರ ಮಾವನಾದ ನೀನು ಅಣ್ಣ ತಂಗಿಯನ್ನ ನಿನ್ನ ಹುಟ್ಟಿಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತಿ. ಅಂದ್ಮೇಲೆ ನಿನ್ನ ಯೋಗಕ್ಷೇಮದ ಬಗ್ಗೆ ವರ ಕೇಳಿದೆ. ಮತ್ತೇನ್ ಕೇಳಲಿ ಮಾವ ನಾನು? ಗಂಗಾ, ಮತ್ತೆ ಹೇಗೆ ನಿನ್ನ ಸತ್ತು ಹೋದ ನಿನ್ನ ತಂದೆ ತಾಯಿ ನೆನಪುಗಳನ್ನು ನೆನೆಸಿ ಮತ್ತೆ ನನ್ನನ್ನು ದುಃಖ ಸಾಗರದಲ್ಲಿ ತಳ್ಳಬೇಡಮ್ಮ. ಮಾವ, ಸತ್ತು ಹೋದ ನನ್ನ ತಂದೆ ತಾಯಿಗಳಿಗಿಂತ ನೀ ಕೊರಗುತ್ತಿರುವ ಚಿಂತೆ ಬೇರೆ ಐತಿ. ಅದು ನನಗೂ ಗೊತ್ತೈತಿ. ಅದು ಏನು ಗೊತ್ತೈತಿ ಗಂಗಾ? ಚಿಕ್ಕ ವಯಸ್ಸಿನಲ್ಲಿ ನಿಮ್ಮನಾಗಲಿ ಹೋದ ನಿಮ್ಮ ತಮ್ಮ ಅಂದ್ರೆ ನನ್ನ ಮಾವ ಸೂರ್ಯನನ್ನ ನೆನೆಸಿಕೊಂಡು ನೀ ಕೊರಗುತ್ತಿರುವ ಚಿಂತೆ ನನಗೆ ಗೊತ್ತಿಲ್ಲ ಅಂತ ತಿಳಿದೇನು? ಗಂಗಾ, ಮತ್ತೆ ಹೇಗೆ ನನ್ನ ಸೂರ್ಯನ ನೆನಪು ತೆಗೆಯುತ್ತೀಯಮ್ಮ? ನನ್ನ ಸೂರ್ಯ ನನ್ನಿಂದಾಗಲ ಬೇಕಾದರೆ ಕಾರಣವೇ ಬೇರೆ ಐತೆ. ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ತಮ್ಮನನ್ನು ಒತ್ತು ಒಯ್ಯಬೇಕಾದರೆ ಈ ದೇವರೇ ಕಾರಣ. ಇಂದು ಇದೇ ದೇವರು ಈ ಬ್ರಹ್ಮಾಂಡವನ್ನು ಸಾಕಿ ಸಲವಿ ಹೊತ್ತು ಎತ್ತು ಆಳುವ ಅಧಿಪತಿ ಎಂದು ಸರ್ವರೂ ತಿಳಿದಿರಬೇಕು. ಆದರೆ ನಾನು ಹಾಗೆ ತಿಳಿದಿಲ್ಲ. ಅಖಂಡ ಬ್ರಹ್ಮಾಂಡವನ್ನೇ ಹೊತ್ತು ಅವತಾರ ತಾಳಿ ವೀರಭದ್ರನ ಅವತಾರ ತಾಳಿದ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೆ ನನ್ನ ತಮ್ಮ ಸೂರ್ಯ ಮರಳಿ ನನಗೆ ಸಿಗಲೇಬೇಕು. ನನ್ನ ತಂದೆಯ ಕೊಲೆಯಾದ ಸ್ಥಳದಲ್ಲಿ ಆ ಶತ್ರುವಿನ ಕೊಲೆಯಾಗಲೇಬೇಕು. ಅಂದಾಗ ನಾನು ಆ ದೇವರು ಇದ್ದಾನೆ ಅಂತ ನಂಬುತ್ತೇನೆ. ಇಲ್ಲದಿದ್ದರೆ ಹೋಗಿ ಬಿಡು ಮಾವ. ಅಂಥ ದುಷ್ಟರನ್ನು ನೆನೆಸಿಕೊಂಡು ನಿನ್ನ ಆರೋಗ್ಯ ನೀನೇ ಹಾಳು ಮಾಡ್ಕೊಳ್ತಿ. ಅದು ನೆನೆಸುವಷ್ಟರಲ್ಲಿ ಅಣ್ಣ ಬಂದೇ ಬಿಟ್ಟ. ಮಾವ, ನೀವು ಹೊಲಕ್ಕೆ ಹೋಗಿಲ್ಲವೇ? ಹಾ ಇಲ್ಲಪ್ಪ, ಚಂದ್ರ ಬರುವನು ಇದ್ದಾನಲ್ಲ ಅದಕ್ಕೋಸ್ಕರ ಅವನ್ ದಾರಿ ಕಾಯ್ತಾ ಇದ್ದೆ. ಮಾವ, ಚಂದ್ರ ಪಾಸ್ ಆಗಿ ಆಗ್ತಾನೆ, ಯಾಕೆ ವಿಚಾರ ಮಾಡ್ರಿ? ನಾನು ಪಾಸ್ ಆಗುವುದರ ಬಗ್ಗೆ ವಿಚಾರ ಮಾಡುತ್ತಿಲ್ಲಪ್ಪ. ಅವನೊಬ್ಬ ಯಾವಾಗ ದೊಡ್ಡ ನೌಕರಿ ಮನುಷ್ಯನಾಗುತ್ತಾನೆ ಎಂದು ವಿಚಾರ ಮಾಡುತ್ತಿದ್ದೆ. ಅದು ಎಲ್ಲ ದೇವರಾಟ. ಹಾ ಮಾವ, ಚಂದ್ರ ಮಾವ ಬಂದೇ ಬಿಟ್ಟ. ಅಣ್ಣ ಅಣ್ಣ, ಚಂದ್ರು ಯಾಕಪ್ಪ ಇಷ್ಟು ಲೇಟು? ಇಲ್ಲಣ್ಣ, ನಾಲ್ಕೈದು ವರ್ಷ ಜೊತೆಯಲ್ಲಿ ಕಲಿತ ನನ್ನ ಎಲ್ಲಾ ಸ್ನೇಹಿತರು ರಿಸಲ್ಟ್ ನೋಡಲು ಬಂದಿದ್ದರು. ಅದರಲ್ಲಿ ನನ್ನ ರಿಸಲ್ಟ್ ನಿನ್ನ ರಿಸಲ್ಟ್ ಫೇಲ್ ಆಯ್ತು ಚಂದ್ರು. ಶ್ರೀಕಾಂತ್, ಈ ನನ್ನ ಕಷ್ಟಪಟ್ಟು ಬೆವರು ಸುರಿಸಿ ಹಣ ಖರ್ಚು ಮಾಡಿ ನನ್ನನ್ನು ಓದಲು ಹಚ್ಚಿದಾಗ ನಾನು ಫೇಲ್ ಆಗುವುದೇ ಸಾಧ್ಯವಿಲ್ಲ. ಆ ತಾಯಿ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ಸ್ಟೇಟಿನಲ್ಲಿ ಫಸ್ಟ್ ರ್ಯಾಂಕ್ ಆಗಿದ್ದೇನೆ. ಎದ್ದೇಳುತ್ತಮ್ಮ ಎದ್ದೇಳು, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನೋಡಮ್ಮ ಗಂಗಾ, ನನ್ನ ತಮ್ಮ ಬಾಳ ವಿದ್ಯಾವಂತನಿದ್ದಾನೆ. ಹಾ ಇರಲಿ ಚಂದ್ರು, ಹೋಗಪ್ಪ ಊಟ ಮಾಡು. ಮಾವ ಮಾವ, ಮೊದ್ಲು ಎಲ್ರಿಗೂ ಒಟ್ಟಿಗೆ ಊಟ ಮಾಡಿ ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗುರಂತ ಮೊದ್ಲು ಊಟ ಮಾಡ್ರಲ್ಲ. ಹಾ ಇಲ್ಲ ಗಂಗಾ, ನಾವು ಇಂದು ಸೆಕ್ಯೂರಿಟಿ, ಈಗ ಬೇಗನೆ ಹೋಗಿ ಬರ್ತೀವಿ. ಮಾವ ಚಂದ್ರು, ನಾವು ಮಾವ ದೊಡ್ಡ ಹೋಗಿ ಬರ್ತೀವಿ, ನೀನು ಗಂಗಾ ಊಟ ಮಾಡಿ, ನಾನು ದೊಡ್ಡ ಮಾವ ಹೋಗಿ ಬರ್ತೇವೆ. ಬಾ ಮಾವ ಹೋಗೋಣ. ಹಾ ಗಂಗಾ,
ಸೆಕ್ಯೂರಿಟಿ ಇಂದ ಊರಿಗೆ ಬರಲು ಹೇಳಿದಾನೆ ನಾವಿನ್ನು ಹೋಗಿ ಬರುತ್ತೇವೆ ಊಟ ಮಾಡಿ ಗಂಗಾ ಗಂಗಾ ನಾನೊಬ್ಬರೇ ಇಲ್ಲಿ ನಿಂತಿದ್ದರು ಮಾತನಾಡಿಸದೆ ಒಳಗೆ ಹೋಗಿವಿಯಲ್ಲ ಅಯ್ಯೋ ಮಾವ ನೀ ಬರ್ತೀ ಅಂತ ತಿಳಿದ ನಾನು ಇನ್ನು ರೊಟ್ಟಿನ ಮಾಡಿಲ್ಲ ಅದಕ್ಕೆ ರೊಟ್ಟಿ ಮಾಡಿಕೊಂಡಿದ್ದೆ ನಾನು ಇಂದು ರೊಟ್ಟಿ ತಿನ್ನುವುದಿಲ್ಲ ಯಾಕೆ ಮಾಮ ಈಗ ನೀನು ಒಬ್ಬಳೇ ಇರುವಿಯಲ್ಲ ಅದಕ್ಕೆ ಮಾಮ ನಾನು ಮಾತು ಕೇಳ ಕೇಳು ನೀನು ಕಲ್ತವ ನಾಳೆ ನಿನಗೆ ನೌಕರಿ ಸಿಗುತ್ತೆ ಅಂದಮೇಲೆ ನೀ ನೌಕರಿ ಕಲ್ತಮೇಲೆ ನೀನು ಬೇರಕ್ಕೆ ಮದುವೆಕ್ಕೆ ಹೋದಿಲ್ಲ ಹೌದು ಹೇ ಗಂಗಾ ನೀನು ಹುಟ್ಟಿದ ತಕ್ಷಣ ನಿಮ್ಮವ್ವ ಅಂದ್ರೆ ನಮ್ಮಕ್ಕ ಚಂದ್ರನಿಗೆ ಕೊಡ್ತೇನೆಂದು ನಿನ್ನನ್ನು ನಿರ್ಧಾರ ಮಾಡಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ನನ್ನ ಹೆಂಡತಿಯಾಗಿ ಬರ್ತಾಳೆ ಎಂದಿದ್ದರೂ ನೀನೇ ನನ್ನ ಸತಿ ಈ ಮಾತನ್ನ ನಾನು ನಂಬಲ ನಂಬಿಕೆಯ ಪ್ರತಿಬಿಂಬವಾಗಿ ಸಾಕ್ಷಾತ್ ಪರಮಾತ್ಮನಂತೆ ನಾನೇ ನಿನ್ನೆದುರಿಗೆ ನಿಂತಿರುವಾಗ ನಿನಗೆ ನನ್ನ ಮೇಲೆ ಅಪನಂಬಿಕೆಯೇ ಛೀ ಅಂತ ಯಾಕೆ ಮಾತಾಡ್ತೀಯ ಮಾವ ಬನ್ನಿ ಇದೇ ಸಂತೋಷಕ್ಕಾಗಿ ಸಿಹಿ ಅಡಿಗೆ ಮಾಡ್ತೀನಿ ಒಟ್ಟಿಗೆ ಊಟ ಮಾಡೋಣಂತೆ ಸಿಹಿ ಮುತ್ತಿನ ಸವಿಜಯನಾಗಿ ನಿನ್ನ ಸೋದರ ಮಾವ ನಾನಾಗಿ ನನ್ನ ಕೈ ಹಿಡಿಯುವ ಸತಿ ನೀನಾಗಿದ್ದರ ಕೂಡ ಈ ಸಂತೋಷ ಸಂಭ್ರಮದಲ್ಲಿ ಸಾಗಿ ಬರಬಾರದೆ ಸಾಗರದ ಸಂಗೀತದಲ್ಲಿ ನಿನ್ನ ಸಾಹಿತ್ಯದ ಸರವಾಲೆ ನೀ ಕೇಳದ ಹೆಚ್ಚು ನಾ ಹಾಡೋದಿಚ್ಚು ಮಾವ ಹಂಗೆ ಆಗ್ಲಲ್ಲ ಬಂದ
ಇವಾಗಲಾದ್ರೂ ಊಟ ಮಾಡ್ತೀಯ ಇಲ್ಲ? ಓ ಈಗ ಇರ್ತೀನಾ, ಬಾ ಹೋಗೋಣ. ಧರ್ಮ ರಕ್ಷಿತ ರಕ್ಷಿತೋ ಭವ. ಯದಾ ಯದಾ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅದ್ಯುದಾನಾಮ ಅಧರ್ಮಶ್ಚ ತದಾತ್ಮಾನಂ ವಿನಾಶಯ ಚತುಷ್ಕೃತ ಧರ್ಮ ಸಂಸ್ಥಾಪನ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶೋಕ ಬರ್ತಂತೆ ಎಲ್ಲರೂ ಸಂಶಯ ಪಡ್ತಾ ಇದ್ದಾರ? ಇದರ ಅರ್ಥ ಏನು ಗೊತ್ತ? ಈ ಜಗದಲ್ಲಿ ಅನ್ಯವಾದ ಅಟ್ಟಾಸದಾಗ ಅಧರ್ಮ ತಾಂಡ ಮಾಡುತ್ತಿರುವಾಗ ನನ್ನಂತ ಕಾಲದಲ್ಲಿಗಳ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕುವುದಕ್ಕೆ ಆ ದೇವರು ಯಾವುದಾದ್ರೂ ರೂಪದಲ್ಲಿ ಇದು ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರು ಮಟ್ಟ ಹಾಕೋದಂದ್ರೇನು? ಇಲ್ಲ, ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ನಿಮ್ಮ ಮನೆ ಮುಂದೆ ನಿಂತು ಭೌತಿ ಭಿಕ್ಷೆ ಅಂತ ಭಿಕ್ಷೆ ಕೇಳ್ತೇವೆ. ತಿನ್ನಾಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತೀವಿ, ಇಲ್ಲ ಸಲದ ಕಥೆಗಳನ್ನ ಕರ್ತೀವಿ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯೋಕ್ ಎಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲ ಮಕ್ಕಳಕ್ಕೆ ಹಣ್ಣು ಕೊಡ್ತೇವೆ. ಹೆಂಗರ ಮೇಲೆ ಹೋಗಿ ತೋತವೆ, ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಂಪಾಗಿ ಗುಮ್ಮಸ್ಕೊಳಕ ಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಆಗುವ ಲೆಕ್ಕಾಚಾರ, ಇದು ನಿಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋಕ್ ನಾವು ಬಿಡೋದಿಲ್ಲ.
ಆಸೆ ಹಾಕಿದವನು ಬೆಳಗಾಗೋದ್ರಲ್ಲಿ ನೂರು ತಿನ್ನುವಂತ ಆಸೆ ಪಡ್ತಾನೆ. ಏಯ್ ಇದೇ ನಿಮ್ಮ ಮುಖಗಳಂತ ನೆಚ್ಕೊಂಡು ಓಟಿಗೆ 500,000 ಕೊಟ್ಟಿದ್ದನಲ್ಲ, ಹ್ಯಾಂಗ್ ತೆಗಿಬೇಕ್ರಪ್ಪ, ಹ್ಯಾಂಗ್ ತೆಗಿಬೇಕು? ಒಬ್ಬ ರೈತ ಬೀಜ ಬಿತ್ತಿದ, ಒಂದು ತಲೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡೋ ತಪ್ಪ. ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟ. ಸರ್ಕಾರಿ ದವಾಖಾನೆ ಮಾಡ್ಕೊಡ್ರಿ, ಸರ್ಕಾರಿ ಶಾಲೆ ಮಾಡ್ಕೊಡ್ರಿ, ರಸ್ತೆ ಮಾಡ್ಕೊಡ್ರಿ ಅಂದ್ರೆ ಹಿಂದಿದ್ರೆ ಬೇಕಿ ಯಾರು ನಿಮ್ಮ ಮಾತು ತುಂಬತಾನ? ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ, ಇದು ನಿಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋ ಚಾನ್ಸ್ ಇಲ್ಲ. ದುಡ್ಡಿನಾಗ ದೊಡ್ಡವ ಈ ನರವ್ಯಾಗ್ರ, ದೌಲತ್ತಿನಾಗ ದೊಡ್ಡವ ಈ ನರವ್ಯಾಗ್ರ, ಸೊಕ್ಕಿನಾಗ ದೊಡ್ಡವ ಈ ನರವ್ಯಾಗ್ರ. ನಾನ ಬೇರೆ, ನನ್ನ ಸ್ಟೈಲ್ ಬೇರೆ. ನರವ್ಯಾಘ್ರ ಅನ್ನೋ ಸಿಂಹ ಬೇಟೆ ಆಡದೆ ಸುಮ್ಮನೆ ಗೋಯಲ್ಲಿ ಮಲ್ಕೊಂಡಿದೆ ಅಂದ್ರೆ ಅದು ಬೇಟೆ ಆಡೋದನ್ನ ಮರ್ತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಚಾಪಿಸಿದ್ರ ಯಾವುದೇ ಬೇಟೆ ಇರ್ಲಿ ಎಡಕ್ ಮೂರದ್ ಬಾಲಕ್ ಬೀಳಕ್ಕ ಬೇಕು, ಅದು ಈ ನರವ್ಯಾಘ್ರ. ಅದೇ ಈ ಕಲಿಯುಗದಲ್ಲಿ ಸತ್ತದ ಬೀಜವನ್ನು ಕಿತ್ತೊಗಿಬೇಕು ಅಂತ ಪಣ ತೊಟ್ಟು ಹುಟ್ಟಿ ಬಂದಿದ್ದಾನೆ ಈ ನರ ಅಂತ ಕಲರ ವ್ಯಾಘ್ರ. ಶ್ರೀಮಂತರಾಗಬೇಕೆಂಬ ದುರಾಸೆಯಿಂದ ದಪ್ಪದಿಂದ ಬಡ ಬಗ್ಗರಿಗೆ 4,000 ರೂಪಾಯಿ ತೀರ್ಪು ಕೊಟ್ಟು ಶ್ರೀಮಂತಿಕೆ ಬೆಟ್ಟಕ್ಕೇರಿ ಇಂದು ಸುತ್ತು 40 ಹಳ್ಳಿಗಳನ್ನೆಲ್ಲ ನನ್ನ ಕಾಲಿನ ಮೆಟ್ಟಿ ನಿಂತಿರುವೆ. ನಾನಿಡುವ ನೆಟ್ಟಿನ ಸಪ್ಪಳಕ್ಕೆ ಹೆದರು ಹೇಳಿ ಅಂತ ತಲೆ ಮರೆಸಿಕೊಳ್ಳುವ ಈ ಸಂಡ ಸಮಾಜದಲ್ಲಿ ನನ್ನೆದುರು ನಿಂತು ಮಾತನಾಡುವ ಧೈರ್ಯ ಅದಾಗಿದೆ ಈ ಭಾಗದಲ್ಲಿ. ಅದರಂತೆ ತಮ್ಮ ತಮ್ಮನ ಓದಿಗಾಗಿ ಸಾಕಷ್ಟು ಸಾಲ ಮಾಡಿದ ವಿರೂಪಾಕ್ಷ. ಇನ್ನೆರಡು ದಿನದಲ್ಲಿ ನಿನ್ನ ಸರ್ವಾಸ್ತಿ ಈ ನರವ್ಯಾಘ್ರ ಕೈವಶವಾಗಲೇಬೇಕು. ಇರದಿದ್ದರು ಯೌವನದ ಪರ್ವತವನ್ನು ಹೊತ್ತು ನಿಂತ ನಿನ್ನಕ್ಕನ ಮಗಳು ಗಂಗಾ. ಗಂಗಾ ನಿನ್ನ ಶೀಲ ಎಂಬ ಬಳೆಯಲ್ಲಿ ನಾ ಕಾಮುಕನಾಗಿ ಬಂದು ಮೈ ತೊಳೆಯದಿದ್ದರು ನನ್ನ ಹೆಸರು ನರ 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 ಹಂತಕ ನರ ವ್ಯಾಘ್ರನೇ ಅಲ್ಲ. ಹಲೋ ಇನ್ಸ್ಪೆಕ್ಟರ್, ಹಾಯ್ ಇರ್ಲಿ. ಇಲ್ಲಿ ಸೂರ್ಯ ಅಂತ ಯಾರಾದ್ರೂ ಹೊಸ ವ್ಯಕ್ತಿ ಬಂದಿದ್ದಾರಾ? ಹಾ ಸೂರ್ಯ, ನಮ್ಮೂರಿನಲ್ಲಿ ಹೊಸ ಸೂರ್ಯ. ಅವನ್ ಯಾವ ಬರ್ತಾನೆ, ಯಾಕೆ ಅವನ್ ಯಾರು, ಯಾವ ಊರಿನವನು? ಅಂತಹ ಬಂಡುಕೋರ ದರೋಡೆಕೋರನಂತ ಮಕ್ಕಳಿಗೆ ಊರು ಕೇರಿ ಮನೆ ಮಠಗಳು ಎಲ್ಲಿರುತ್ತವೆ? ಬಾಸ್ಟಾರ್ಡ್, ಮೊನ್ನೆ ಜಡ್ಪಿಯನ್ನು ಕೊಲೆ ಮಾಡ್ರಿ ಎಂಬ ಸಂಶಯ ತಿಳಿದು ಬಂದಿದೆ. ಆ ಸಮಾಚಾರ ವಿಚಾರ ಮಾಡ್ತಿದ್ರ ನೋಡಿ ಇನ್ಸ್ಪೆಕ್ಟರ್, ಅವನೊಬ್ಬ ಜಡ್ಪಿಯನ್ನು ಕೊಲೆ ಮಾಡಬೇಕಾದರೆ ಅವನಿಗೆ ರಾಜಕೀಯವೇ ಬೆನ್ನಲು ಬಂತ ಕಾಣಿಸುತ್ತದೆ. ಸುಮ್ಮನೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ಮನೆಗೆ ಹೋಗಿ ನಿಶ್ಚಿಂತೆ ನಿದ್ರೆ ಮಾಡಿ. ನೀನೊಬ್ಬ ಶ್ರೀಮಂತರಿರಬಹುದು ಆದರೆ ಅಧಿಕಾರಿಯಲ್ಲ, ನಿನ್ನಲ್ಲಿ ಕಾನೂನು ಇಲ್ಲ,
ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನಂತ ಅಧಿಕಾರಿಯೊಡನೆ ಮಾತನಾಡಲು ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಬರ್ತೇನೆ, ಗುಡ್ ಬೈ. ಅಧಿಕಾರ, ಕಾನೂನು, ಯೋಗ್ಯತೆ, ಲೇ ಇನ್ಸ್ಪೆಕ್ಟರ್, ನಾನು ಯಾರೆಂಬುದು ನನಗೆ, ನಾನು ಯಾರೆಂಬುದು ಅಲ್ಲಿರಿಯದೆ ನನ್ನ ಮಾತಿಗೆ ತಕ್ಕ ಉತ್ತರ ಕೊಟ್ಟೆಯಲ್ಲ. ನೋಡುತ್ತರು ಈ ನಿನ್ನ ಉತ್ತರಕ್ಕೆ ಈಗಿನ ರವ್ಯಾಗ್ರನ್ನ ಮುಂದೇನು ಸಿಗುತ್ತದೆ ಅಂತ. ಲೇ ಇನ್ಸ್ಪೆಕ್ಟರ್, ನೀನು ಬರೀ ಯಾರು ಹೇಳು ಪೊಲೀಸ್ ಸ್ಟೇಷನ್ ಪಡೆದಿರಬೇಕು. ಆದರೆ ಈ ನರವ್ಯಾಗ್ರ ಇಂದು ನಿನ್ನ ಕೊಟ್ಟೆಯಲ್ಲಿ ಹುಟ್ಟೆ ಈ ಬ್ರಹ್ಮಾಂಡವನ್ನು ಸುಟ್ಟು ಹಾಕುವಷ್ಟು ಮಂತ್ರ ತಂತ್ರ ಶಕ್ತಿನ ತನ್ನ ಮುಸ್ತೆಯಲ್ಲಿಟ್ಟಿದ್ದಾನೆ ಈ ನರ ಹಂತಕ ನರವ್ಯಾಗ್ರ. ಸಾಗರ್ ಕಾ ಪಾನಿ ಗಾಗರ್ ಸೇ ಬರ್ ನಹೀ ಸಕ್ತಾ ಹೈ, ಪಾನಿ ಸೇ ನಾಮ ಕಿಸ್ಕೋ ಭೀ ನಹೀ ಲೀ ಸಕ್ತಾ ಹೈ. ಏ ಜಿಂದಗಿ ಮೇ ಪ್ಯಾರ್ ಕರ್ನೆ ಕೆ ಲಿಯೆ ಏ ನರವ್ಯಾಗ್ರ ಕಾ ದಿಲ್ ಬಹುತ್ ಬಡಾ ಖಿಲಾಡಿ ಹೈ.